ಮಹಾತ್ಮ ಗಾಂಧೀಜಿ ಅಹಿಂಸೆಯ ಅಸ್ತ್ರದಿಂದ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವರು. ಆದರೆ ಇಂತಹ ಗಾಂಧೀಜಿಯನ್ನ ಯಾರೂ ದೇವರ ತರ ಗುಡಿಕಟ್ಟಿ ಪೂಜೆ ಮಾಡಲ್ಲ. ಆದರೆ ಕೋಟೆನಾಡು ಚಿತ್ರದುರ್ಗದ ಈ ಊರಿನಲ್ಲಿ ಮಾತ್ರ ಗಾಂಧೀಜಿ ದೇವರಿಗಿಂತ ಹೆಚ್ಚೆ ಅನ್ನೋ ರೀತಿ ಪೂಜೆ ಮಾಡ್ತಾರೆ. ಅಷ್ಟಕ್ಕೂ ಈ ಊರು ಯಾವುದು ಗೊತ್ತಾ? ಇದುವೇ ತುರುವನೂರು ಗ್ರಾಮ. ಕೋಟೆನಾಡು ಚಿತ್ರದುರ್ಗ ತಾಲೂಕಿನ ಈ ತುರುವನೂರು ಗ್ರಾಮ ಸ್ವಾತಂತ್ರ್ಯದ ಹಲವಾರು ಸಂಗತಿಗಳನ್ನ ಸಾರಿ ಸಾರಿ ಹೇಳುತ್ತೆ. ಇದೇ ಗ್ರಾಮದಲ್ಲಿ ಮಹಾತ್ಮ ಗಾಂಧೀಜಿಯವರ ಕಂಚಿನ ಪ್ರತಿಮೆಯನ್ನ ನಿರ್ಮಿಸಿ ನಿತ್ಯ ಪೂಜೆ ಮಾಡಲಾಗುತ್ತೆ. ಈ ಪ್ರತಿಮೆಯ ಇನ್ನೊಂದು ವಿಶೇಷತೆ ಅಂದ್ರೆ, ದೆಹಲಿಯಲ್ಲಿ ಬಿಟ್ರೆ ಈ ಗ್ರಾಮದಲ್ಲಿ ಮಾತ್ರ ಗಾಂಧೀಜಿಯ ಕಂಚಿನ ಪ್ರತಿಮೆ ಇರೋದು. ಗ್ರಾಮಸ್ಥರು ಸ್ವಾತಂತ್ರ್ಯ ದಿನ ಮತ್ತು ಗಾಂಧಿ ಜಯಂತಿ ದಿನ ಗಾಂಧೀಜಿಗೆ ವಿಶೇಷ ಪೂಜೆ ಸಲ್ಲಿಸುತ್ತಾರೆ. ಅವ್ಕಲ್ಲಿ ಪುಂಡುಗಂಧಾಯನ್ನು ಕಟ್ಟಿ ಶಿಕ್ಷೆಗೆ ಒಳಗಾಗಿ ಜೈಲು ತೀರಿಸಿ ಬಂದು ಎಷ್ಟೋ ಜನ ಇದಾದರು. ತರುವಾಯ ಅವರ ಸ್ಮರಣೆಗೋಸ್ಕರವಾಗಿ ಕಂಚಿನ ಒಂದು ಪ್ರತಿಮೆಯನ್ನು ಗ್ರಾಮದ ಮಹಿಳೆ ಸಿದ್ದಮ್ಮರು ಮತ್ತು ಅನೇಕ ಜನರು ಸೇರಿ. ಇನ್ನು ಇದೇ ಊರಿನ ಗೌಡರ ಹನುಮಕ್ಕ ಎಂಬ ಸ್ವಾತಂತ್ರ್ಯ ಹೋರಾಟಗಾರ್ತಿ ನೇತೃತ್ವದಲ್ಲಿ ಮಹಿಳೆಯರು ಪುರುಷರು ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕಿದ್ದರಂತೆ. ಸ್ವಾತಂತ್ರ್ಯ ಲಭಿಸಿದ ಬಳಿಕ ಗ್ರಾಮದ ಜನರೆಲ್ಲ ಸೇರಿ ಸ್ವಾತಂತ್ರ್ಯ ಹೋರಾಟಗಾರರ ಸವಿ ನೆನಪಿಗಾಗಿ ಗ್ರಾಮದ ಬಳಿಯ ಕೋಟೆಯಲ್ಲಿ ಗಾಂಧೀಜಿಯವರ ಮೂರ್ತಿ ಸ್ಥಾಪಿಸಿ ದೇಗುಲ ನಿರ್ಮಿಸಿದ್ರು. ಹೀಗಾಗಿ ಇಂದಿಗೂ ಇಲ್ಲಿ ಗಾಂಧೀಜಿಗೆ ನಿತ್ಯ ಪೂಜೆ ಸಲ್ಲಿಸಲಾಗುತ್ತೆ. ಈ ಊರಿನ ಇತಿಹಾಸ ಪ್ರಾರಂಭ ಆಗ್ತಕ್ಕಂಥದ್ದು ಗಾಂಧಿ ಪೀರಿಯಡ್ಗಿಂತ ಮುಂಚೆ. ಯಾಕೆಂದರೆ ಅಷ್ಟರೊಳಗೆ ನಮ್ಮೂರಿನಿಂದ ಹೆಣ್ಮಕ್ಕಳು ಗಂಡುಮಕ್ಕಳು ಎಲ್ಲ ಸತ್ಯಾಗ್ರಹದಲ್ಲಿ ಭಾಗವಹಿಸಿ ಅರೆಸ್ಟಾಗಿ ಜೈಲಿಗೆ ಹೋಗಿದ್ದು. ನಮ್ಮ ಮೈಸೂರು ಸಂಸ್ಥಾನದಲ್ಲಿ ಮೊದಲನೇ ಗ್ರಾಮ ಅಂದರೆ ತುರುವನೂರು ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ದು. ಒಟ್ಟಿನಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ನೆನಪಿಗಾಗಿ ಹೋರಾಟದ ಭೂಮಿ ತುರುವನೂರಿನಲ್ಲಿ ಗಾಂಧಿ ಗುಡಿ ನಿರ್ಮಾಣವಾಗಿದೆ. ಆ ಮೂಲಕ ಸ್ವಾತಂತ್ರ್ಯ ಹೋರಾಟಗಾರರು ಹಾಗೂ ಬಾಪೂಜಿಗೆ ಗೌರವ ಸಲ್ಲಿಸುತ್ತಿರುವುದು ನಿಜಕ್ಕೂ ಶ್ಲಾಘನೀಯ. ಶ್ರೀಧರ್ ಮುಂಡರ್ಗಿ, ಫಸ್ಟ್ ನ್ಯೂಸ್, ಚಿತ್ರದುರ್ಗ.